ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಇವತ್ತು ಬೀಟ್ರೂಟ್ ತುರ್ದಿಟ್ಕೊಂಡಿದ್ದೀನಿ, ಬೀಟ್ರೂಟ್ ಪಲ್ಯ ಮಾಡೋಣ ಅಂತ. ಮತ್ತು ಈರುಳ್ಳಿ ಒಂದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಈ ಸೈಜಲ್ಲಿ ಬೀಟ್ರೂಟು ಮೂರು ತುರ್ದಿಟ್ಕೊಂಡಿದ್ದೀನಿ. ಇವತ್ತು ಲಂಚ್ಗೆ ಬೀಟ್ರೂಟ್ ಪಲ್ಯ ಮತ್ತು ಚಪಾತಿ ಮಾಡೋಣ ಅಂತ. ಈಗ ಬನ್ನಿ ಫ್ರೆಂಡ್ಸ್, ಹೆಂಗೆ ಮಾಡೋದು ಅಂತ ನೋಡೋಣ. ಈಗ ಸ್ಟವ್ ಹಚ್ಕೊಂಡಿದ್ದೀನಿ, ಒಂದು ಬಾಣಲಿ ಇಟ್ಕೊಂಡಿದ್ದೀನಿ, ಸ್ವಲ್ಪ ಎಣ್ಣೆ ಹಾಕ್ಕೋತೀನಿ. ಈಗ ಸ್ವಲ್ಪ ಸಾಸಿವೆ ಹಾಕ್ಕೋತೀನಿ, ಒಂದು ಅರ್ಧ ಸ್ಪೂನಷ್ಟು. ಈಗ ಕರಿಬೇವಿನ ಸೊಪ್ಪು ಹಾಕ್ಕೋತೀನಿ, ಈಗ ಒಂದು ಸ್ವಲ್ಪ ಕಡಲೆಬೇಳೆ ಎರಡು ಸ್ಪೂನಷ್ಟು. ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಈಗ ಈರುಳ್ಳಿ ಹಾಕ್ಕೊತೀನಿ, ಈರುಳ್ಳಿ ಸ್ವಲ್ಪ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಎರಡು ಚಿಕ್ಕ ಚಿಕ್ಕದು, ಎರಡು ಮೆಣಸಿನ್ಕಾಯಿ ಹಾಕ್ಕೊತೀನಿ, ಈರುಳ್ಳಿ ಹಾಕ್ಕೊತೀನಿ. ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ. ಉಪ್ಪು ಹಾಕ್ಕೋತಾ ಇದ್ದೀನಿ, ಸ್ವಲ್ಪ ಈರುಳ್ಳಿನೂ ಬೇಯುತ್ತೆ, ಕಲರ್ ಬರುತ್ತೆ ಬೇಗ ಬೇಯುತ್ತೆ ಅಂತ ಹಾಕ್ಕೋತಾ ಇದ್ದೀನಿ. ಈಗ ಬೀಟ್ರೋಟ್ ತುರ್ದಿಟ್ಕೊಂಡಿದ್ದೆಲ್ಲ ಅದು ಹಾಕ್ಕೋತಾ ಇದ್ದೀನಿ. ಒಂದು ಸ್ವಲ್ಪ ಸಾಂಬಾರು ಪುಡಿ ಹಾಕ್ಕೋತೀನಿ, ಒಂದು ಸ್ಪೂನಷ್ಟು. ಸ್ವಲ್ಪ ಚಿಲ್ಲಿ ಪೌಡ್ರ್, ಖಾರಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳೋಣ. ಈಗ ಮಿಕ್ಸ್ ಮಾಡ್ಕೋತೀನಿ ಚೆನ್ನಾಗಿ. ಮೆಣಸಿನ್ಕಾಯಿ ಹಾಕಿದ್ನಲ್ಲ, ಅದಕ್ಕೆ ಖಾರದ ಪುಡಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಎಲ್ಲ ಮಿಕ್ಸ್ ಮಾಡಿ ಆಯಿತು. ನನಗೆ ಒಂದು ಸ್ವಲ್ಪ ನೀರು ಹಾಕ್ಕೋತೀನಿ, ಒಂದು ಚಿಕ್ಕ ಗ್ಲಾಸಷ್ಟು. ಅದೇನು ತುಂಬ ಬೇಯೋಷ್ಟಿರಲ್ಲ, ಸ್ವಲ್ಪ ಬೆಂದರೆ ಸಾಕಾಗುತ್ತೆ. ಸ್ವಲ್ಪ ಹೊತ್ತು ಪ್ಲೇಟ್ ಮುಚ್ಕೊಂಡ್ರೆ ಬೇಗ ಬೆಂದ್ಕೊಳ್ಳುತ್ತೆ. ಹಂಗೆ ಪ್ಲೇಟ್ ಮುಚ್ಚಿದ್ದೀನಿ. ಈಗ ನೋಡೋಣ ಹೆಂಗಾಗಿದೆ ಅಂತ. ಬೆಂದಿದೆಯಾ, ನೀರೆಲ್ಲ ಆಗೋಗಿದೆ, ಬೆಂದಿರುತ್ತೆ ಈಗ. ತುಂಬ ಚೆನ್ನಾಗಿರುತ್ತೆ, ನನ್ನ ಮಗಳಿಗೆ ತುಂಬ ಇಷ್ಟ ಬೀಟ್ರೂಟ್ ಪಲ್ಯ ಚಪಾತಿ, ತುಂಬ ಇಷ್ಟ. ಅವಳು ಇವಾಗಲೂ ಹೇಳ್ತಿರ್ತಾಳೆ ಬೀಟ್ರೂಟ್ ಪಲ್ಯ ಹೆಂಗೆ ಮಾಡ್ತಿದ್ದಮ್ಮ, ತುಂಬ ಚೆನ್ನಾಗಿರ್ತಾ ಇತ್ತು ಅಂತ. ತುಂಬ ಸಿಂಪಲ್ ಅಷ್ಟೇ ಇದು, ಮಾಡ್ಕೊಳ್ಳೋದು ಈಸಿನೂ ಆಗುತ್ತೆ, ಬೇಗನೂ ಆಗುತ್ತೆ. ಈಗ ಇದು ಆಫ್ ಮಾಡ್ಕೋತೀನಿ. ಈಗ ತೆಗೆದುಬಿಟ್ಟು ಚಪಾತಿ ಮಾಡ್ಕೋತೀನಿ. ಈಗ ಹೆಂಚಿಟ್ಕೊಂಡಿದ್ದೀನಿ, ಈಗ ಬಿಸಿಯಾಗಿದೆ, ಹಾಕ್ಕೊಳ್ಳೋಣ. ಈಗ ಆಗಿದೆ, ತಗೊಳ್ಳೋಣ. ಇನ್ನು ಒಂದು ಅದೇ ಥರ ಮಾಡ್ಕೋತೀನಿ. ಈಗ ಆಯ್ತು, ಇದು ಆಫ್ ಮಾಡ್ಕೋತೀನಿ. ಚಪಾತಿ ರೆಡಿ ಆಯಿತು, ಈಗ ಪಲ್ಯ ಸರ್ವ್ ಮಾಡ್ಕೋತೀನಿ. ಬೀಟ್ರೂಟ್ ಪಲ್ಯ ಚಪಾತಿ ಇಷ್ಟಪಡೋರು ಯಾರು ಇದ್ದರೆ ಲೈಕ್ ಮಾಡಿ, ಇಷ್ಟ ಆಗಿದ್ರೆ. ಈಗ ರೆಡಿ ಇದೆ, ನೀವು ಮಾಡ್ಕೊಳ್ಳಿ, ಟೇಸ್ಟ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ತುಂಬ ಈಸಿ ಮಾಡ್ಕೊಳ್ಳಿಕ್ಕೆ ಇದು, ಚಪಾತಿ ಜೊತೆ ತುಂಬ ಚೆನ್ನಾಗಿರುತ್ತೆ. ಕೊತ್ತಂಬರಿ ಸೊಪ್ಪು ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ತೊಂದರೆ ಇಲ್ಲ, ಹಂಗೆ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು.